ಬೇರೆ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ ಸುಮಾರು ನಲವತ್ತೆರಡು ಸಿಮ್ ಕಾರ್ಡ್ ಖರೀದಿ ಮಾಡಿ ಬೆಂಗಳೂರಿಗೆ ಹೊರಟಿದ್ದ ಐವರು ಯುವಕರನ್ನು ಧರ್ಮಸ್ಥಳದ ಪೊಲೀಸರು ಬಂಧಿಸಿದ್ದಾರೆ ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ತೋಟತಡಿ ಎಂಬಲ್ಲಿಯ ಐವರು ಯುವಕರು ಸಿಮ್ ಕಾರ್ಡ್ ಖರೀದಿಸಿದ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಪಡೆದು ದಾಳಿ ನಡೆಸಿದರು ನೆರಿಯ ಗ್ರಾಮದ ತೋಟತಾಡಿಯಲ್ಲೇ ಬೇರೆ ಬೇರೆಯವರ ಹೆಸರಿನಲ್ಲಿ ಇವರು ಸಿಮ್ ಕಾರ್ಡ್ ಖರೀದಿ ಮಾಡಿದ ಮಾಹಿತಿ ಲಭ್ಯವಾಗಿತ್ತು ಹೀಗಾಗಿ ಯುವಕರನ್ನು ಹುಡುಕುತ್ತಿದ್ದ ಪೊಲೀಸರಿಗೆ ಧರ್ಮಸ್ಥಳ ಬಸ್ ನಿಲ್ದಾಣದ ಬಳಿ ಗುಂಪಾಗಿ ನಿಂತಿರುವುದು ಕಂಡು ಬಂದಿತ್ತು ತಕ್ಷಣ ಅವರನ್ನು ವಶಕ್ಕೆ ಪಡೆದುಕೊಂಡು ಅವರ ಬ್ಯಾಗ್ ತಪಾಸಣೆ ಮಾಡಿದಾಗ ಬ್ಯಾಗ್ನಲ್ಲಿ ನಲವತ್ತೆರಡು ಸಿಮ್ ಕಾರ್ಡ್ ಪತ್ತೆಯಾಗಿದೆ ಆರೋಪಿಗಳನ್ನು ಬಲ್ತಂಗಡಿ ತಾಲೂಕಿನ ನೇರಿಯ ಗ್ರಾಮದ ಗುಂಪು ಕಲ್ಲು ನಿವಾಸಿ ರಮೇಶ್ ಬಂಟ್ವಾಳ ತಾಲೂಕಿನ ಬಡಗ ಕಜ್ಜಿಕರ್ ಗ್ರಾಮದ ಪಾಂಡವಕಲ್ಲು ನಿವಾಸಿ ಅಕ್ಬರ್ ಅಲಿ ವೆಲ್ತಂಗಡಿ ನಗರದ ಸಂಜಯ್ ನಗರ್ ನಿವಾಸಿ ಮೊಹಮ್ಮದ್ ಮುಸ್ತಾಫಾ ಬೆಲ್ತಂಗಡಿ ತಾಲೂಕಿನ ಪಡಂಗಡಿ ಬದ್ರಿಯಾ ಮಂಜಿಲ್ ನಿವಾಸಿ ಮೊಹಮ್ಮದ್ ಸಾದಿಕ್ ಹಾಗೂ ಮತ್ತೋರ್ವ ಅಪ್ರಾಪ್ತ ಬಾಲಕ ಎಂದು ಮಾಹಿತಿ ಲಭ್ಯವಾಗಿದೆ ಆರೋಪಿಗಳನ್ನು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ರು ಯುವಕರು ಸಿಮ್ ಕಾರ್ಡ್ ಖರೀದಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ಬೆಂಗಳೂರಿಗೆ ತೆರಳುವ ಉದ್ದೇಶದ ಬಗ್ಗೆಯೂ ಪೊಲೀಸರಿಗೆ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಎಂದು ತಿಳಿದು ಬಂದಿದೆ ಅಕ್ರಮ ಹಣ ವರ್ಗಾವಣೆ ಆನ್ಲೈನ್ ವಂಚನೆ ಅಥವಾ ಇನ್ಯಾವುದೋ ಕುಕೃತ್ಯ ನಡೆಸಲು ಸಿಮ್ ಖರೀದಿ ಮಾಡಲಾಗಿದೆ ಎಂದು ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇವರ ಸಿಮ್ ಕಾರ್ಡ್ ಖರೀದಿಯ ಹಿಂದೆ ಬೇರೆ ಯಾರು ಇದ್ದಾರೆಂಬ ಅನುಮಾನ ಕೂಡ ಪೊಲೀಸರಿಗೆ ಇದೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ